2G ಸ್ಕ್ಯಾಮು, ಕೋಲ್ ಬ್ಲಾಕು ಇವೆಲ್ಲ ಕೂಡ ಆಗಿದೆ. ಇಷ್ಟೆಲ್ಲ ಆಗಿ ತಾವು ಭ್ರಷ್ಟಾಚಾರದ ವಿರುದ್ಧ ತಾವು ಮಾತಾಡ್ತೀವಿ. ಇವತ್ತು ನೀವೆಲ್ಲ ಸತ್ಯ ಹರಿಶ್ಚಂದ್ರರು ಅಂತ ನಾವು ಒಪ್ಕೊಳ್ಳೋಣ. ಅಂಥ ಸಂದರ್ಭ ಇದ್ದರೆ ಅದು ನಿಜ ಆದರೆ ನಿಮಗೆ ಎಷ್ಟು ಸಾವಿರ ಐ ಟಿ ಆಫೀಸರ್ಸ್ ಬಂದರೆ, CBI ಆಫೀಸರ್ಸ್ ಬಂದರೆ, ED ಆಫೀಸರ್ಸ್ ಬಂದಿದ್ದೆ ನಿಜ ಆದರೆ ನೀವು ಯಾಕೆ ಭಯ ಪಡ್ತೀರಿ? ಹೆದರಿಕೆ ಯಾಕೆ ನಿಮಗೆ? ನೋಡಿ, ಸೋಲಕ್ಕಿಂತ ಮುಂಚೆ, ಇವತ್ತು ದೀಪ ಆರಕ್ಕಿಂತ ಮುಂಚೆ ಯಾವ ರೀತಿ ಪ್ರಕಾಶವಾಗಿ ಅದು ಉರಿತದೆ ದೀಪ, ಆ ರೀತಿಯಲ್ಲಿ ತಾವು ಕೂಡ ಸೋಲದಕ್ಕಿಂತ ಮುಂಚೆ ಈ ರೀತಿಯಲ್ಲಿ ನೀವು ಇಲ್ಲ ಸಲ್ಲದ ಆರೋಪಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರೆ ನಿಮಗೆ ಗೆಲುವು ಸಿಕ್ಕುತ್ತೆ ಅಂತ ತಾವು ಭಾವಿಸ್ಕೊಂಡಿದ್ದೀರಿ. ಖಂಡಿತ ಅದು ಸಾಧ್ಯ ಇಲ್ಲ. ಇವತ್ತು ಬಹಳ ಸ್ಪಷ್ಟ ಇದೆ, ಕರ್ನಾಟಕದ ರಾಜ್ಯದ ಜನರ ಮುಂದೆ ಬಹಳ ಸ್ಪಷ್ಟತೆಯಿಂದ ಇದ್ದಾರೆ. ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಒಂದು ಅಮೃತಗಳಿಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರನೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾರು ಕೂಡ ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗಲಿಕ್ಕೂ ಕೂಡ ಅವಕಾಶ ಕೊಡಲ್ಲ. ನಮ್ಮ ರಾಜ್ಯದ ಜನತೆ ಪ್ರಜ್ಞಾವಂತ ಜನತೆ ಇದ್ದಾರೆ. ಒಂದು ದಶಕದಲ್ಲಿ 2 ಬಾರಿ 3 ಬಾರಿ ಸಮ್ಮಿಶ್ರ ಸರ್ಕಾರ ಬಂದಾಗ ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕೆ 100ಕ್ಕೆ 100 ಇವತ್ತು ಸ್ಪಷ್ಟ ಬಹುಮತವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಕೊಟ್ಟೇ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ನಾನಿವತ್ತು ಹೇಳಲಿಕ್ಕೆ ಬಂದಿದ್ದೆ.